ಹಲೋ ಫ್ರೆಂಡ್ಸ್, ನಿನ್ನೆ ತುಳಸಿ ಪೂಜೆ, ಆದ್ದರಿಂದ ತುಂಬ ಪಾತ್ರೆಗಳಿದ್ದವು ತೊಳೆಯೋದಕ್ಕೆ. ಸೊ ಸ್ವಲ್ಪ ತುಳಿದ್ಬಿಟ್ಟು ಹೊರಗಡೆ ಹಾಕಿದ್ದೆ. ಇವಾಗ ಅದನ್ನೇ ಎತ್ತಿಬಿಟ್ಟು ನನ್ನ ಮಗಳ ಕೈಯಲ್ಲಿ ಕೊಡ್ತಾ ಇದ್ದೀನಿ ಒಳಗೆ ಹೋಗಿಡು ಅಂತ. ಹಾಗೆ ಅವಳು ಇದ್ದಾನೆ ಇವಾಗ, ಒಳಗೆ ಹೋಗಿಡ್ತಾ ಇದ್ದಾಳೆ. ಹಾಗೆ ನನ್ನ ಗಿಡಗಳನ್ನು ತೋರಿಸ್ತೀನಿ. ಇದು ಎಲ್ವಿರದ್ದು, ಆಮೇಲೆ ಇದು ತುಳಸಿ. ಇದು ನನಗೆ ಟೀಗೆ ಹಾಕ್ಲಿಕ್ಕಂದ್ಲೇ ತುಳಸಿನ ನಾನು ಇಲ್ಲಿ ನೆಟ್ಟಿರೋದು. ಆಮೇಲೆ ಕರಿಬೇವು, ಇನ್ನೊಂದು ತುಳಸಿ, ಆಮೇಲೆ ಎರಡು ಗುಲಾಬಿ. ಇದು ಕಟ್ಟಿಂಗ್ಸಿಂದ ಮಾಡಿರೋದು ಎರಡು ಕೂಡ. ಹಾಗೆ ಇವಾಗ ನನ್ನ ಕೈಯಲ್ಲಿ ಬಟ್ಟೆ ಇದೆ, ಅದನ್ನು ಒಣಗಕ್ಕೆ ಹಾಕಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಇವತ್ತು ಬೆಳಿಗ್ಗೆಯಿಂದ ಮೋಡನೇ ಇತ್ತು, ಹಾಗೆ ಸ್ವಲ್ಪ ಸ್ವಲ್ಪ ಒಣಗಿದೆ ಅಷ್ಟೇ. ಇವಾಗ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನಾನು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಈವ್ನಿಂಗಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ, ಬೆಳಗ್ಗೆಯಿಂದ ವ್ಲಾಗ್ ಮಾಡಲೇ ಇರಲಿಲ್ಲ. ಇವಾಗ ನನ್ನ ಹಸ್ಬೆಂಡ್ ಬಂದರು, ಹಾಗೆ ಟೀ ಮಾಡಿಕೊಡು ಅಂತಂದರು. ಅದಕ್ಕಿಂತ ಮುಂಚೆ ಮೋಡ ಮೋಡ ಥರ ಆಗಿತ್ತು, ಅದಕ್ಕೆ ನಾನು ಅನಿಸ್ತು ಮೊದಲು ಬಟ್ಟೆಗಳನ್ನೆಲ್ಲ ತೆಗೆದು ಒದ್ದೆ ಬಟ್ಟೆಗಳನ್ನು ಆಚೆ ಹಾಕಿ ಒಣಗಿದ ಬಟ್ಟೆನ ಒಳಗೆ ತಗೊಂಡು ಹೋಗ್ತೀನಿ ಅಂತ. ಹಾಗೆ ಅದೆಲ್ಲ ಮಾಡಿದೆ. ಇನ್ನೂ ಇವಾಗ ಇವರಿಗೆ ಟೀ ಮಾಡಿಕೊಡಬೇಕು, ಅದು ಇವಾಗ ಮಾಡಿಕೊಡ್. ನನ್ನ ಮಗಳು ಬಂದು ಹೇಳ್ತೇನೆ ಈ ಫ್ರೆಂಡ್ಸ್, ನಾನು ನಾನು ಉಂಟಲ್ಲ ಇಲ್ಲಿ ನೋಡಿ, ನನ್ನ ಪುಡಿ ಉಂಟಲ್ಲ ಅದರ್ಥ ಕಲರ್ ಮಾಡ್ತಾ ಇದ್ದಾರೆ ಈಗ. ಅದು ಸೇಮ್ ಕಲರ್ ಆಯ್ತಾ, ಪಿಂಕ್ ಮತ್ತೆ ಪಿಂಕ್ ಮತ್ತೆ ಪರ್ಪಲ್ ಮತ್ತೆ ವೈಟ್ ಮತ್ತೆ ಮಗ ಗ್ರೀನ್ ಮತ್ತೆ. ಅರ್ಥ ಆಯ್ತು ಅವಳು ಹೇಳೋದೇನು ಅಂತ. ನಿನ್ನೆ ರಂಗೋಲಿ ಹಾಕಿದ್ವಲ್ಲ, ಅಲ್ಲಿ ಹೊರಗಡೆ ಹಾಕಿದ್ದೆ. ಸೊ ಬೆಳಿಗ್ಗೆ ಹೇಳ್ಬೇಕಾದ್ರೆ ಅದನ್ನ ಕಲರ್ ನಾನು ಮತ್ತೆ ಇವ್ ಅಮ್ಮ ಮತ್ತೆ ಹಾಕಿದ್ದಾನೆ. ಹಾಗೆ ಅದು ಅಲ್ಲಿ ಇತ್ತು. ನಾನು ನಾನು ಆವಾಗ ಅದನ್ನ ತೆಗ್ದೆ ಎಲ್ಲ ತೆಗಿಬೇಕಾದ ಹಾಗೆ. ಬೆಳಿಗ್ಗೆ ನಾನು ಮೆಹಂದಿ ತೆಗ್ದೆ, ಮೆಹಂದಿ ಸಾರಿ, ನಾನು ಬೆಳಿಗ್ಗೆ ರಂಗೋಲಿ ಹುಡಿ ಹಾಕಿದ್ದೆ, ಅದನ್ನು ತೆಗಿತಾ ಇದ್ದೆ. ಆವಾಗ ಅಂದ್ಲು ಆ ಹುಡಿ ನನಗೆ ಬೇಕು ಅಂತ. ಹಾಗೆ ಆ ಹುಡಿಯನ್ನು ಅವಳಿಗೆ ಕೊಟ್ಟಿದ್ದೀನಿ. ಇವಾಗ ಅದರಲ್ಲಿ ಆಟ ಆಡ್ತಾ ಇದ್ದಾಳೆ. ಆಟ ಆಡೋದಂತಂದರೆ ಕೆಳಗಡೆ ಎಲ್ಲ ಚೇಲ್ಬಿಟ್ಟಿದ್ದಾಳೆ. ಏನು ಮಾಡೋದು, ಮಕ್ಕಳು ಅಲ್ವಾ, ಇವತ್ತು ರಜೆ, ಸಂಡೆ ಬೇರೆ. ಹಾಗೆ ಅದನ್ನು ಹೇಳ್ತಾ ಇದ್ದಾಳೆ, ನಿಮಗೆ ರಂಗೋಲಿ ಅಂತ ಹೇಳೋಕ್ಕಾಗಲ್ಲ, ಕಲರ್ಸ್ ಮಾಡ್ತಾ ಇದ್ದೀನಿ ಅಂತ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅವಳು ಹೇಗೆ ಮಾಡಿದಾಳೆ ಅಂತ. ಇಲ್ಲಿ ಇಲ್ಲಿ ಕೆಳಗಡೆ ಎರಡು ಮಾಡಿದಾಳೆ, ಅಲ್ಲೊಂದು ಇಲ್ಲೊಂದು, ಅಲ್ಲೊಂದು ಇಲ್ಲೊಂದು. ಆಮೇಲೆ ಇದು ನಾನು ಅವತ್ತು ಎಕ್ಸಿಬಿಷನ್ಗೆ ಹೋಗಿದ್ದೆ, ಎಕ್ಸಿಬಿಷನ್ಗೆ ಹೋಗಿದ್ದೆ ಆವಾಗದ್ದು. ಅದನ್ನೀಗ ಅವಳು ಯೂಸ್ ಮಾಡ್ತಾರೆ. ನೋಡೋಣ ಟೀ ಮಾಡೋಣ. ಇವಾಗ ಇವಾಗ ಟೀ ಮಾಡೋದಕ್ಕೆ ತುಳಸಿ ಎಳೆನ ತೆಗಿತಾ ಇದ್ದೀನಿ. ಹಾಗೆ ನನ್ನ ಮಗಳು ನನ್ನ ಜೊತೆ ಮಾತಾಡ್ತಾ ಇದ್ದಾಳೆ. ಇದನ್ನ ಸ್ವಲ್ಪ ತೊಳೆದ್ಬಿಟ್ಟು, ಸ್ವಲ್ಪ ಅಲ್ಲ ಪೂರ್ತಿ ತೊಳೆದ್ಬಿಟ್ಟು ಇವಾಗ ಟೀ ಮಾಡಬೇಕು ಅಂತ ಇದ್ದೀನಿ. ಹಾಗೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ, ಇಲ್ಲಾಂದರೆ ನಾನು ಅವರು ಇಲ್ಲ ಅಂದಾಗ ನಾನು ಟೀ ಕುಡಿಯೋದಿಲ್ಲ. ಒಬ್ಬಳೇ ಸುಮ್ಮನೆ ಬೋರಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಟೀ ಕುಡಿಯೋದಿಲ್ಲ. ಇವರಿದ್ದಾಗ ಮಾತ್ರ ನಾನು ಟೀ ಮಾಡಿ ಕುಡಿತೀನಿ. ತುಂಬ ಚೆನ್ನಾಗಾಗುತ್ತೆ, ಮಾತಾಡಿ ಏನೋ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಆಗುತ್ತೆ ಅಂತ ಹೇಳಿಬಿಟ್ಟು ಟೀ ಅವ್ರ ಜೊತೆನೇ ಕುಡಿತೀನಿ ನಾನು ಹೆಚ್ಚಾಗಿ. ಹೊರಗಡೆ ತುಂಬ ಜೋರಾಗಿ ಗುಡುಗು ಬರ್ತಾ ಇದೆ, ಹಾಗೆ ಕರೆಂಟ್ ಬೇರೆ ತೆಗೆದಿದ್ದಾರೆ. ನನಗನ್ನಿಸ್ತು ಈ ಬಟ್ಟೆಗಳನ್ನೆಲ್ಲ ಇವತ್ತೆ ಮಡಚಿಡುವ ಅಂತ. ಇಲ್ಲ ಅಂದರೆ ಎರಡು ದಿವಸ ಮೂರು ದಿವಸ ಬಿಟ್ಟರೆ ಇನ್ನೂ ತುಂಬ ಜಾಸ್ತಿ ಆಗ್ತದೆ ಅಂತ ಹೇಳಿಬಿಟ್ಟು ಇವಾಗ ನಾನು ಬಟ್ಟೆಗಳನ್ನು ಮಡಚ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಮಾರ್ನಿಂಗ್ ಆಗೋಗಿದೆ, ಸೋಮವಾರ. ನಿನ್ನೆ ನನ್ನ ಮಗಳು ರಿಕ್ವೆಸ್ಟ್ ಮಾಡಿದ್ಲು ಆಲೂ ಪರೋಟ ಮಾಡಿ ಅಂತ. ಅದಕ್ಕೆ ಆಲೂಗಡ್ಡೆಯನ್ನು ಕುಕ್ಕರಲ್ಲಿ ಇಟ್ಟಿದ್ದೀನಿ, ಬೇಗ ಬೇಯಲಿ ಅಂತ. ಇನ್ನೊಂದರಲ್ಲಿ ನಾನು ಸ್ವಲ್ಪ ಹಿಟ್ಟು, ಆಮೇಲೆ ಅದಕ್ಕೆ ಸ್ವಲ್ಪ ಘೀ ಹಾಕ್ತಾ ಇದ್ದೀನಿ. ಘೀ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಆಲೂ ಪರೋಟ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಕಲಸಿಬಿಟ್ಟು ಒಂದು ಚಪಾತಿ ಹೇಗೆ ನಾವು ಲಟ್ತೀವ ಅದಕ್ಕಿಂತ ಸ್ವಲ್ಪ ದಪ್ಪ ಇದನ್ನ ಲಟ್ಟಿಸ್ಕೊಳ್ಬೇಕು.
ಸ್ವಲ್ಪ ಹೊತ್ತು ಹಾಗೆ ನಾನು ಇಟ್ಟಿರ್ತೀನಿ ಇದನ್ನ ಮುಚ್ಚಿಬಿಟ್ಟು, ಅಂದರೆ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಾಗಲಿ ಅಂತ. ನಾನು ಯಾವಾಗಲೂ ಹಿಂದಿನ ದಿನನೇ ಐರನ್ ಮಾಡಿ ಇಟ್ಕೊಡ್ತೀನಿ ಅವಳ ಯೂನಿಫಾರ್ಮ್ನ. ಬಟ್ ನಿನ್ನೆ ಕರೆಂಟ್ ಇರಲಿಲ್ಲ, ಹಾಗೆ ಕರೆಂಟ್ ಬಂದಿತ್ತು ಬಟ್ ತುಂಬ ಲೇಟಾಗಿತ್ತು, ಅದಕ್ಕೆ ನಾನು ಐರನ್ ಮಾಡಿರಲಿಲ್ಲ. ಇವತ್ತು ಬೆಳಿಗ್ಗೆ ಮಾಡುವ ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ದೆ, ಹಾಗೆ ಇವತ್ತು ಮಾಡ್ತಾ ಇದ್ದೀನಿ. ಅವಳು ಎದ್ದಿಲ್ಲ ಇನ್ನೂ, ಹೇಳಬೇಕಷ್ಟೇ, ನೋಡೋಣ ಅವಳನ್ನು ಇವಾಗ ಹೋಗಿ ಎಬ್ಬಿಸಬೇಕು. ಹಾಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಇಟ್ಟಿದ್ದೀನಿ, ಅಂದರೆ ಅವಳಿಗೆ ಟವಲಿಗೆ ಕೂಡ ಅವಳಿಗೆ ಐರನ್ ಮಾಡಿಕೊಡಬೇಕು ಅವಳ ಪಾಕೆಟಲ್ಲಿ ಇಡೋದಕ್ಕೆ. ಆಲೂಗಡ್ಡೆ ಚೆನ್ನಾಗಿ ಬೇಯ್ದಿತ್ತು, ಹಾಗೆ ಅದರ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಇವಾಗ ನಾನು ಅದನ್ನ ಗ್ರೇಟ್ ಮಾಡ್ಕೋತಾ ಇದ್ದೀನಿ. ನೀವು ಕೈಯಲ್ಲಿ ಕೂಡ ಸ್ಮ್ಯಾಶ್ ಮಾಡಬಹುದು, ತುಂಬ ಜಾಸ್ತಿ ಅದು ಬೇಯಿದ್ರೆ ಅದನ್ನ ಸ್ಮ್ಯಾಶ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಸ್ಮ್ಯಾಶ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಇವಾಗ ಗ್ರೇಟೆಡ್ ಇದರಿಂದ ಮಾಡ್ತಾ ಇದ್ದೀನಿ. ಇದರಿಂದ ಮಾಡಿದರೆ ನಿಮಗೆ ಅಷ್ಟು ಗಂಟು ಗಂಟಾಗಿ ಸಿಗಲ್ಲ, ಹಾಗೆ ನನಗೆ ಇದು ತುಂಬ ಇಷ್ಟ. ಇದರಲ್ಲಿ ಮಾಡೋದು ಅಂತಂದರೆ ತುಂಬ ಸ್ಮೂತಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಆಲೂಗಡ್ಡೆಗೆ ಮಸಾಲನ ಹಾಕಬೇಕು. ಹಾಗೆ ಒಂದು ಪ್ಯಾನಲ್ಲಿ ನಾನು ಇವಾಗ ಸ್ವಲ್ಪ ಬಡಸೊಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಮತ್ತು ಬಡಸೊಪ್ಪು ಹಾಕಿಬಿಟ್ಟು. ಅಂದರೆ ನನ್ನ ಮಗಳಿಗೆ ಸಾಸಿವೆ, ಮೆಣಸು, ಗಾರ್ಲಿಕ್, ಜಿಂಜರ್ ಅದೆಲ್ಲ ಇಷ್ಟ ಇಲ್ಲ. ಆಮೇಲೆ ಮಸಾಲೆಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಹಳದಿ ಹುಡಿ, ಮೆಣಸಿನ ಹುಡಿ, ಆಮೇಲೆ ಗರಂ ಮಸಾಲ ಹುಡಿ ನನ್ನಲ್ಲಿ ಇರಲಿಲ್ಲ, ಅದಕ್ಕೆ ಬಿರಿಯಾನಿ ಮಸಾಲ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಚಾಟ್ ಮಸಾಲ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸರಿಯಾಗಿ ತೋರಿಸೋಕ್ಕಾಗಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ ಕ್ಯಾಮರಾ ನಾನು ಹೇಗೆ ಸೆಟ್ ಮಾಡಿಟ್ಟಿದ್ದೀನಿ ಅಂತ. ಐ ಆಮ್ ವೆರಿ ಸಾರಿ, ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ನಿಮಗೆ ಸರಿಯಾಗಿ ತೋರಿಸುತ್ತೇನೆ ಹೇಗೆ ಇದನ್ನ ಸ್ಟಫಿಂಗ್ ಮಾಡೋದು ಅಂತ. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಡೇ ಮಂಡೇ, ಸೋಮವಾರ ನನ್ನ ಮಗಳು ಸ್ಕೂಲಿಗೆ ಹೋಗಾಯಿತು. ಹಾಗೆ ಇವತ್ತು ಹಾಲು ಪರೋಟ ತುಂಬ ಸೂಪರ್ ಆಗಿತ್ತು, ಯಮ್ಮಿ, ತುಂಬ ಚೆನ್ನಾಗಿತ್ತು. ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಹಾಗೆ ನನ್ನ ಹಿಂದಿನ ಬ್ಲಾಗಲ್ಲಿ ಒಬ್ಬರು ನನಗೆ ಕಮೆಂಟ್ ಮಾಡಿ ಹೇಳಿದರು, ರಂಗೋಲಿ ನೀವು ಹೇಗೆ ಬಿಡಿಸ್ತೀರಾ ನಮಗೂ ಹೇಳ್ಕೊಡಿ ಅಂತ. ನನಗೇನು ಅಷ್ಟು ಏನು ಗೊತ್ತಿಲ್ಲ ರಂಗೋಲಿ, ಬಟ್ ಹಾಗೂ ಹೀಗೂ ಮಾಡ್ತೀನಿ, ಏನಾದರೂ ಫೆಸ್ಟಿವಲ್ ಇದ್ದಾಗ ಮಾಡ್ಕೋತೀನಿ. ನಾನು ಹೇಗೆ ಮಾಡ್ತೀನಿ ನಮಗೂ ಹೇಳ್ಕೊಡಿ ಅಂತ ಹೇಳಿದರು. ಸೊ ನಾನು ಹೇಗೆ ಮಾಡ್ತೀನಿ ಅದನ್ನ ನಿಮ್ಮ ಜೊತೆ ಇವಾಗ ನಾನು ತೋರಿಸ್ತೀನಿ, ನಾನು ಹೇಗೆ ಮಾಡ್ತೀನಿ. ಕೈಯಲ್ಲಿ ಬರುತ್ತೆ ನನಗೆ, ಬಟ್ ಕೆಲವೊಮ್ಮೆ ಚೆನ್ನಾಗಾಗುತ್ತೆ ಬಟ್ ಕೆಲವೊಮ್ಮೆ ಆಗೋಲ್ಲ. ನಾನು ಇವಾಗ ತೋರಿಸ್ತೀನಿ ಏನೆಲ್ಲ ಯೂಸ್ ಮಾಡ್ತೀನಿ ಅಂತ. ಫಸ್ಟ್ ಬಂದುಬಿಟ್ಟು ಈ ರೀತಿದು ಸಿಗುತ್ತೆ, ಇದಕ್ಕಿಂತ ದೊಡ್ಡದು ಸಿಗುತ್ತೆ, ಅದು ಕೂಡ ಮಾಡ್ಬೋದು. ಇಲ್ಲಾಂದರೆ ಇದನ್ನು ಯೂಸ್ ಮಾಡದೆ ಹೊರಗಡೆ ಇದನ್ನು ಹಿಟ್ಟು ಕೂಡ ಮಾಡ್ಬೋದು. ಇನ್ನೊಂದು ನಾನು ಇದನ್ನು ಯೂಸ್ ಮಾಡ್ತೀನಿ, ಫೇಸ್ ವಾಶ್, ಏನಾದರೂ ಡಬ್ಬಗಳೆಲ್ಲ ಇರುತ್ತೆ ಅಲ್ಲ ಸಣ್ಣ ಸಣ್ಣದು, ಸೊ ಅದನ್ನು ತೆಗೆದಿಟ್ಟು ಇದರೊಳಗೆ ಹಾಕಿ ಇದನ್ನು ಈ ಪುಷ್ ಮಾಡೋದ್ರಿಂದ ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಡಿಸೈನ್ ಮಾಡೋಕ್ಕಾಗುತ್ತೆ ಇದರಲ್ಲಿ. ಇಡಬೇಕು ಬಿಕಾಸ್ ಇದು ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ. ಬಟ್ ಇವಾಗ ನಾನು ಮಾಡಿ ತೋರಿಸಲ್ಲ, ಅದು ಇಲ್ಲಿ ಎಲ್ಲ ಕಡೆ ಹರಡುತ್ತೆ ಅದಕ್ಕೆ. ಸೊ ನೀವು ಕೇಳಿದ್ದಕ್ಕೆ ತೋರಿಸಿದೆ. ಇದಿಷ್ಟು ಇನ್ನೂ ಯೂಸ್ ಮಾಡ್ಬೋದು, ಬೇಕಾದರೆ ಪೌಡರ್ ಇದು ಡಬ್ಬ ಬರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡ್ಬೋದು, ಲೋಷನ್ ಡಬ್ಬ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಹಾಗೆ ಥರ ಥರದ್ದು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ತುಂಬ ಡಿಸೈನ್ಸ್ ಎಲ್ಲ ನಿಮಗೆ ಮಾಡೋದು ಗೊತ್ತಾಗುತ್ತೆ. ಸೊ ನಾನು ಇದಿಷ್ಟರಲ್ಲಿ ಮಾಡ್ತೀನಿ, ಐ ಹೋಪ್ ನಿಮಗೆ ಅರ್ಥವಾಗ್ಬೋದು. ಇಲ್ಲಿ ನಿನ್ನೆ ಹಸ್ಬೆಂಡಿಗೆ ಅಂತ ನಾನು ಪಾಯಸ ಮಾಡಿದ್ದೆ, ಕಡಲೆಬೇಳೆ ಪಾಯಸ. ಸೊ ಇವಾಗ ನಾನು ಅದನ್ನ ತಿಂತಾ ಇದ್ದೀನಿ, ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಭೇಟಿಯಾಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ, ಅಲ್ಲಿ ತನಕ ಬಾ.